ನಾವು ಈ ಒಂದು ವಿಡಿಯೋದಲ್ಲಿ ಬಿ ಸಿ ಬಾಹುವಿನ ಅಳತೆ ಎಷ್ಟು ಹೇಳಿ ಕಂಡುಹಿಡಬೇಕಾಗಿದೆ ಇಲ್ಲಿ ನೀವು ಗಮನಿಸಬಹುದು ನಮಗೆ ಕೊಟ್ಟಿರುವಂತಹ ಚಿತ್ರದಲ್ಲಿ ಅನೇಕ ತ್ರಿಭುಜಗಳಿವೆ ಅನೇಕ ತ್ರಿಭುಜಗಳಿವೆ ಬಿ ಡಿ ಸಿ ಎ ಬಿ ಡಿ ಹಾಗೂ ದೊಡ್ಡ ತ್ರಿಭುಜ ಎ ಬಿ ಸಿ ಈ ತ್ರಿಭುಜಗಳಿಗೆ ಸಂಬಂಧಿಸಿದಂತೆ ಬಿ ಸಿ ಬಾಹುವಿನ ಅಳತೆ ಎಷ್ಟು ಅಂತ ಹೇಳಿ ನಾವು ಕಂಡುಹಿಡಬೇಕಾಗಿದೆ ಈಗ ನಾವು ಬಿ ಡಿ ಸಿ ತ್ರಿಭುಜ ಮತ್ತು ಎ ಬಿ ಸಿ ತ್ರಿಭುಜ ಅಥವಾ ಎ ಬಿ ಡಿ ತ್ರಿಭುಜ ಮತ್ತು ಎ ಬಿ ಸಿ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಹೇಳಿ ಅವರು ಕೊಟ್ಟಿರುವ ಮಾಹಿತಿಯನ್ನು ಬಳಸಿ ಪ್ರೂವ್ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ನಾವು ಬಾಹುಗಳ ಅನುಪಾತವನ್ನು ತೆಗೆದುಕೊಂಡು ಬಿ ಸಿ ಬಾಹುವಿನ ಅಳತೆ ಕಂಡಿಡಿಬಹುದೇ ನೋಡೋಣ ಈಗ ಅವರು ನಮಗೆ ಮಾಹಿತಿಯನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ ಎರಡು ಲಂಬಕೋನಗಳನ್ನು ನೀಡಿದ್ದಾರೆ ಹಾಗೆ ಎರಡು ಬಾಹುಗಳ ಅಳತೆಯನ್ನು ನೀಡಿದ್ದಾರೆ ಈಗ ನಾವು ಈ ಎರಡೂ ತ್ರಿಭುಜಗಳು ಬಿ ಡಿ ಸಿ ಮತ್ತು ಎ ಬಿ ಸಿ ಈ ತ್ರಿಭುಜಗಳಲ್ಲಿ ಒಂದು ಒಂದು ಲಂಬ ಕೋನ ತ್ರಿಭುಜಗಳು ಸಮ ಇದೆ ಅಂತ ಗೊತ್ತಾಯಿತು ಇನ್ನೊಂದು ಕೋನ ಈ ಎರಡೂ ತ್ರಿಭುಜಗಳಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಸಮ ಇತ್ತು ಅಂತ ಹೇಳಿದ್ರು ನಾವು ಕಂಡಿಡಿದ್ವಿ ಅಂತ ಹೇಳಿದ್ರೆ ಆಗ ಎರಡೂ ತ್ರಿಭುಜಗಳು ಎ ಎ ಸಿದ್ಧಾಂತದ ಅನ್ವಯ ಸಮರೂಪಿ ತ್ರಿಭುಜಗಳ ಮೇಲಿನ ಎ ಎ ಸಿದ್ಧಾಂತದ ಅನ್ವಯ ಸಮರೂಪಿ ತ್ರಿಭುಜಗಳು ಆಗುತ್ತೆ ಈಗ ನೀವು ಗಮನಿಸಿದ್ರೆ ಈ ಎ ಬಿ ಸಿ ಮತ್ತು ಬಿ ಡಿ ಸಿ ತ್ರಿಭುಜಗಳಿಗೆ ಈ ಸಿ ಕೋನ ಏನಿದೆ ಇದು ಎರಡೂ ತ್ರಿಭುಜಗಳಿಗೂ ಸಂಬಂಧಿಸಿದೆ ಬಿ ಡಿ ಸಿ ಮತ್ತು ಎ ಬಿ ಸಿಗೆ ಗೆ ಸಾಮಾನ್ಯವಾಗಿದೆ ಹಾಗಾಗಿ ನಮಗೆ ಈಗ ತಿಳಿದು ಬಂದಿದ್ದೇನು ಅಂತ ಹೇಳಿದ್ರೆ ತ್ರಿಭುಜ ಎ ಬಿ ಸಿ ಮತ್ತು ಬಿ ಡಿ ಸಿ ಈ ಎರಡೂ ತ್ರಿಭುಜಗಳು ಎರಡು ಅನುರೂಪ ಕೋನಗಳನ್ನು ಸಮವಾಗಿ ಹೊಂದಿದ್ದಾವೆ ಹಾಗಾಗಿ ತ್ರಿಭುಜ ಎ ಬಿ ಸಿ ಮತ್ತು ಬಿ ಡಿ ಸಿ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗ್ತವೆ ನೀವು ಈ ಸಮರೂಪತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾನು ಆ ತ್ರಿಭುಜಗಳನ್ನು ಮತ್ತೊಮ್ಮೆ ತೆಗೆದುಕೊಳ್ತಾ ಇದ್ದೇನೆ ಇದು ದೊಡ್ಡ ತ್ರಿಭುಜ ಎ ಬಿ ಸಿ ಆಯಿತು ಅಂತ ಹೇಳಿದ್ರೆ ಇದು ಎ ಶೃಂಗ ಆಗಿದೆ ಇದು ಬಿ ಶೃಂಗ ಆಗಿದೆ ಇದು ಸಿ ಶೃಂಗ ಆಗಿದೆ ಇಲ್ಲಿ ಬಿ ಲಂಬಕೋನ ತ್ರಿಭುಜ ಆಗಿದೆ ಜೊತೆಗೆ ಈ ಎ ಸಿ ಬಾಹುವಿನ ಅಳತೆಯನ್ನು ಅವರು ನೀಡಿದರೆ ಇಲ್ಲಿ ಡಿ ಬಿಂದುವಿದೆ ಅಂತ ಹೇಳಿದ್ರೆ ಇದು ಆರು ಇದು ಎರಡು ಒಟ್ಟಾರೆ ಎಂಟು ಆಗತ್ತೆ ಅದೇ ರೀತಿಯಾಗಿ ನಾನು ಬಿ ಡಿ ಸಿ ತ್ರಿಭುಜವನ್ನು ತೆಗೆದುಕೊಂಡ್ರೆ ಇದು ಈಗ ಬಿ ಶೃಂಗ ಬಿಂದು ಡಿ ಬಿಂದು ಸಿ ಬಿಂದು ಈಗ ಈ ಎರಡು ತ್ರಿಭುಜಗಳಲ್ಲಿ ಡಿ ನಮ್ಗೆ ಲಂಬಕೋನ ಅಂತ ಹೇಳಿದ್ದಾರೆ ಹಾಗೆ ಎ ಬಿ ಸಿ ಮತ್ತು ಬಿ ಡಿ ಸಿ ಎರಡು ತ್ರಿಭುಜಗಳಿಗೆ ಸಿ ಉಭಯ ಸಾಮಾನ್ಯ ಕೋನವಾಗಿದೆ ಎರಡಕ್ಕೂ ಸಂಬಂಧಿಸಿದೆ ಈಗ ನೀವು ಗಮನಿಸಬಹುದು ಎ ಬಿ ಸಿ ತ್ರಿಭುಜದಲ್ಲಿ ಒಂದು ಲಂಬ ಕೋನ ಮತ್ತು ಸಿ ಕೋನ ಸಾಮಾನ್ಯ ಆಗಿರೋದ್ರಿಂದ ಈ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗತ್ತೆ ಈಗ ಹೇಗೆ ಅನುರೂಪವಾಗಿರುವಂತಹ ಬಿಂದು ಯಾವುದು ಅಂತ ನೋಡಿದ್ರೆ ನಾವಿಲ್ಲಿ ಯಾವುದೇ ಹೆಸರನ್ನ ಹೆಸರಿಸದಲ್ಲೇ ಇರುವಂತಹ ಕೋನ ಆಗತ್ತೆ ಇದು ಎ ಆಯ್ತು ಅಂದ್ರೆ ಅದಕ್ಕೆ ಅನುರೂಪ ಬಿಂದು ಬಿ ಆಯ್ತು ಇಲ್ಲಿ ಬಿ ಬಿಂದುವಿನ ಬಳಿ ಲಂಬಕೋನ ಉಂಟಾಗಿದೆ ಇಲ್ಲಿ ಡಿ ಬಿಂದುವಿನ ಬಳಿ ಲಂಬಕೋನ ಉಂಟಾಗಿದೆ ಹಾಗಾಗಿ ಬಿ ಬಿಂದುವಿಗೆ ಅನುರೂಪವಾಗಿರುವಂತಹ ಬಿಂದು ಡಿ ಆಗತ್ತೆ ಇನ್ನು ಸಿ ಈ ಎರಡಕ್ಕೂ ಸಾಮಾನ್ಯ ಆಗಿರೋದ್ರಿಂದ ನಾವು ಈ ರೀತಿಯಾಗಿ ಬರಿಬಹುದು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎಗೆ ಅನುರೂಪವಿಂದು ಬಿ ಅಂತ ನೋಡಿದ್ವಿ ಬಿ ಗೆ ಬಿಂದು ಡಿ ಅಂತ ನೋಡಿದ್ವಿ ಸಿ ಎರಡಕ್ಕೂ ಉಭಯ ಸಾಮಾನ್ಯ ಇದೆ ಈಗ ನಾವು ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ತಿಳಿದ ನಂತರ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತೆ ಅಂತ ನೋಡಬಹುದಾಗಿರುತ್ತೆ ಈಗ ನಮಗೆ ಎ ಸಿ ಬಾಹುವಿನ ಅಳತೆ ಗೊತ್ತಿರೋದ್ರಿಂದ ಎ ಬಿ ಸಿ ತ್ರಿಭುಜದಲ್ಲಿ ಮೊದಲಿಗೆ ನಾನು ಎ ಸಿ ಬಾಹುವನ್ನ ತೆಗೆದುಕೊಳ್ತೇನೆ ಈಗ ಎ ಬಿ ಸಿ ತ್ರಿಭುಜದ ಎ ಸಿ ಬಾಹುವಿಗೆ ಅನುರೂಪವಾಗಿರುವಂತಹ ಬಿ ಡಿ ಸಿ ತ್ರಿಭುಜದ ಬಾಹು ಯಾವುದು ಅಂತ ನೋಡಿದ್ರೆ ಅನುರೂಪ ಬಿಂದು ಬಿ ಸಿಗೆ ಅನುರೂಪ ಬಿಂದು ಸಿ ಅದು ಬಿ ಸಿ ಆಗಿದೆ ನೀವು ಗಮನಿಸಬಹುದಾಗಿದೆ ಎ ಸಿ ಬಾಗಿ ಬಿ ಸಿ ಈಕ್ವಲ್ಸ್ ಈಗ ನಾನು ಕಂಡಿಡಿಬೇಕಾಗಿರೋದು ಬಿ ಸಿ ಬಾಹು ಆಗಿರೋದ್ರಿಂದ ಈ ಬಿಸಿ ಬಾಹುವನ್ನ ತೆಗೆದುಕೊಳ್ತೇನೆ ಈಗ ಎ ಬಿ ಸಿ ತ್ರಿಭುಜದ ಬಿಸಿ ಬಾಹುವಿಗೆ ಬಿ ಡಿ ಸಿ ತ್ರಿಭುಜದ ಯಾವ ಬಾಹು ಅನುರೂಪ ಬಾಹು ಆಗಿದೆ ಅಂತ ನೋಡಿದ್ರೆ ಲಂಬಕೋನ ಮತ್ತು ಸಿ ಕೋನ ಅಂದ್ರೆ ಬಿಗೆ ಗೆ ಅನುರೂಪವಾದಂತಹ ಬಿಂದು ಡಿ ಸಿಗೆ ಗೆ ಅನುರೂಪವಾದಂತಹ ಬಿಂದು ಸಿ ಇಲ್ಲಿ ನೀವು ನೋಡಬಹುದು ಇದಕ್ಕೆ ಅನುರೂಪವಾದಂತಹ ಬಾಹು ಯಾವುದು ಅಂತ ಹೇಳಿದ್ರೆ ಅದು ಡಿ ಸಿ ಆಗಿದೆ ಈಗ ನೀವು ಇಲ್ಲಿ ನೋಡಬಹುದು ಬಿ ಸಿ ಎರಡು ಬಾರಿ ಬಂದಿದೆ ಈ ಒಂದು ವಿಷಯವನ್ನ ನಾವು ಸರಿಯಾಗಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಈ ಸಮಸ್ಯೆಗೆ ಪರಿಹಾರ ದೊರಕೋಗುತ್ತೆ ಕಾರಣ ನಮ್ಗೆ ಎಸಿಯ ಅಳತೆ ಗೊತ್ತಿದೆ ಹಾಗೆ ಡಿ ಸಿ ಅಳತೆಯನ್ನು ನೀಡಿದರೆ ಅದು ಎರಡು ಯೂನಿಟ್ಗಳು ಈಗ ನಾವು ಆ ಬೆಲೆಯನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ಎ ಸಿ ಅಂತ ಹೇಳಿದ್ರೆ ನಮ್ಗೆ ಎಂಟು ಆಯ್ತು ಇನ್ನು ಬಿ ಸಿ ಗೊತ್ತಿಲ್ದಲ್ಲೇ ಇರೋದ್ರಿಂದ ಇದನ್ನ ಹಾಗೆ ಬರೆದ್ಕೊಳ್ಳೋಣ ಬಿ ಸಿ ಈಕ್ವಲ್ಸ್ ಸಿ ಬಾಗಿಸು ಎರಡು ಛೇದದಲ್ಲಿ ಇರುವಂತಹ ಬೆಲೆಗಳನ್ನು ಕ್ಯಾನ್ಸಲ್ ಮಾಡಿಕೊಳ್ಳುವ ಸಲುವಾಗಿ ನಾನು ಸಮೀಕರಣದ ಎರಡೂ ಬದಿಯಲ್ಲಿ ಎರಡು ಸಿಯಿಂದ ಗುಣಿಸ್ದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸಿ ಮತ್ತು ಸಿ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಎರಡು ಮತ್ತು ಎರಡು ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ತಾ ಇರೋದು ಎರಡು ಎಂಟು ಎಂಟು ಅಂತ ಹೇಳಿದ್ರೆ ಹದಿನಾರು ಹಾಗೆ ಬಿ ಸಿ ಇಂಟು ಬಿ ಸಿ ಅಂತ ಹೇಳಿದ್ರೆ ಬಿ ಸಿ ಸ್ಕ್ವಯರ್ ಈಗ ಬಿ ಸಿ ಸ್ಕ್ವಯರ್ನ ಬೆಲೆ ಹದಿನಾರು ಆಯಿತು ಬಿ ಸಿಯ ಯ ಬೆಲೆ ಎಷ್ಟು ಅಂತ ಅಂಥೇಳಿ ನೋಡೋದಾದರೆ ನಾನು ಸಮೀಕರಣದ ಎರಡೂ ಬದಿ ವರ್ಗಮೂಲವನ್ನು ತೆಗೆದುಕೊಳ್ಬೇಕಾಗುತ್ತೆ ಸಮೀಕರಣದ ಎರಡೂ ಬದಿ ವರ್ಗಮೂಲವನ್ನು ತೆಗೆದುಕೊಂಡಾಗ ಬಿ ಯ ಬೆಲೆ ಪ್ಲಸ್ ಆರ್ ಮೈನಸ್ ನಾಲ್ಕು ದೊರಕುತ್ತೆ ಯಾಕೆ ಉದ್ದವನ್ನು ನಾವು ಯಾವಾಗಲೂ ಪಾಸಿಟಿವ್ ಧನಾತ್ಮಕ ಸಂಖ್ಯೆಯಿಂದ ಮಾತ್ರ ಹೇಳೋದ್ರಿಂದ ನಾವು ಮೈನಸ್ ನಾಲ್ಕನ್ನ ಪರಿಗಣಿಸೋದಿಲ್ಲ ಸಿಯ ಅಳತೆ ಈಗ ನಾಲ್ಕು ಆಗತ್ತೆ ನೋಡಿ ಇಲ್ಲಿ ನಾನು ಸಮೀಕರಣದ ಎರಡೂ ಬದಿ ವರ್ಗಮೂಲವನ್ನ ತೆಗೆದುಕೊಂಡಾಗ ನನಗೆ ಈ ಬದಿಯಲ್ಲಿ ಉಳಿದುಕೊಳ್ತಾ ಇರುವಂತದ್ದು ಬಿಸಿ ಇನ್ನು ಹದಿನಾರರ ವರ್ಗಮೂಲ ಧನಾತ್ಮಕ ಸಂಖ್ಯೆಯನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೀನಿ ಪ್ರಿನ್ಸಿಪಲ್ ರೂಟ್ ಅನ್ನು ಮಾತ್ರ ತೆಗೆದುಕೊಳ್ಳೋದ್ರಿಂದ ನಾಲ್ಕು ಯೂನಿಟ್ಗಳು ಈಗ ನಮಗೆ ಈ ಲೆಕ್ಕದಲ್ಲಿ ಕಂಡುಹಿಡಿಯಲು ತಿಳಿಸಿದ್ದಂಥದ್ದು ಬಿಸಿಯ ಬೆಲೆ ಎಷ್ಟು ಅಂತ ಸಿಯ ಬೆಲೆ ನಾಲ್ಕು ಯೂನಿಟ್ಗಳು ಅಥವಾ ನಾಲ್ಕು ಮಾನಗಳು ಈ ರೀತಿಯಾಗಿ ಸಮರೂಪಿ ತ್ರಿಭುಜದ ಲಕ್ಷಣವನ್ನ ಬಳಸಿ ನಾವು ಈ ಒಂದು ಅಳತೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದಾಗಿದೆ ನಾವಿಲ್ಲಿ ಈ ಒಂದು ಸಮಸ್ಯೆಯಲ್ಲಿ ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ ಬಿಸಿ ಎರಡು ಬಾರಿ ಬರುತ್ತೆ ಎ ಬಿ ಸಿ ತ್ರಿಭುಜದ ಬಿಸಿ ಬಾಹು ಒಂದಾಯ್ತು ಅಂತ ಹೇಳಿದ್ರೆ ಬಿ ಡಿ ಸಿ ತ್ರಿಭುಜದ ಬಿಸಿ ಬಾಹು ಮತ್ತೊಂದು ಇಲ್ಲಿ ಬರುತ್ತೆ ಈ ಒಂದು ಮುಖ್ಯವಾದಂತಹ ಅಂಶವನ್ನ ನಾವು ಸರಿಯಾಗಿ ಗಮನಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಈ ಸಮಸ್ಯೆಗೆ ಪರಿಹಾರ ಸುಲಭವಾಗಿ ದೊರಕುತ್ತೆ